ಇನ್ನೊಂದು ಏನು ಅಂತ ಹೇಳಿದರೆ 6 ತಿಂಗಳಿಗಿಂತ 6 ವರ್ಷಕ್ಕಿಂತ ಕೆಳಗಿನವರಿಗೆ ಅದನ್ನು ಕೊಡಬಾರ್ದು ಅಂತ ಹೇಳಿರ್ತೇವೆ. ನಾವು ಹುಟ್ಟಿ ಹಲ್ಲು ಬಂದ ಮಗುವಿಗೆ ಮಾಡಿರ್ತಾರೆ, ಅದರಲ್ಲಿ ಮಾಡಿದ್ದಾರೆ, ಒಂದೊಂದು ಬ್ರ್ಯಾಂಡಲ್ಲಿ ಮಾಡ್ತಾರೆ, ಮಾಡಿರ್ಬೋದು, ಇರಲಿ, ಮಾಡ್ತಾರೆ ಮಾಡ್ತಾರೆ, ಎಲ್ಲವೂ ಮಾಡಲೇಬೇಕು. ಸರ್ ಎಲ್ಲರಿಗು, ನಾವು ಆಯುಷ್ಮಂಡಲಂ ಡಾಟ್ ಶಾಪಲ್ಲಿ ತುಂಬ ವಸ್ತುಗಳನ್ನ ಸೇಲ್ ಮಾಡ್ತಿದ್ವಿ. ಶಾಂಪುಗಳು, ಗೋಮಯ ಪ್ರಾಡಕ್ಟ್ಗಳು, ಸೋಪ್ಗಳು, ಮತ್ತು ಒಂದು ಬಾಮ್ಗಳು ಎಲ್ಲನೂ ಇದೆ. ಸೊ ಅದರಲ್ಲಿ ಇನ್ನೊಂದಿರೋದು ದಂತಮಂಜನ್. ದಂತಮಂಜನ್ನು ನಮ್ಮಲ್ಲಿ ಹೈಯೆಸ್ಟ್ ಡಿಶ್ ವಾಷರು ಶ್ಯಾಂಪು ಮತ್ತು ದಂತಮಂಜನ್ ಆಗೋದು. ದಂತಮಂಜನ್ನ ಮಾಡ್ತಿರೋರು ಯಾರು, ಗೋಸೇವಕರು ಯಾರು, ಗೋಪಾಲಕರು ಯಾರು, ರೈತರು ಯಾರು, ಅವ್ರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾವೆ, ಅವರಿಂದ ಸ್ವಲ್ಪ ಮಾಹಿತಿ ಪಡೆಯೋಣ. ಅದು ಎದಕ್ಕೆ ಯೂಸ್ ಮಾಡಬೇಕು, ಅದರಿಂದ ಏನು ಉಪಯೋಗಗಳಿದೆ, ಪ್ರತಿಯೊಂದನ್ನು ಅವರು ಸಂಕ್ಷಿಪ್ತವಾಗಿ ಹೇಳ್ತಾರೆ. ದೀಪಕ್ ಅಂತೇಳಿ ಕಾರ್ಕಳದಿಂದ. ನಮಸ್ತೆ ಸರ್. ನಮಸ್ತೆ. ದಂತಮಂಜನ ಅಂತ ಹೇಳಿದರೆ ಪೌಡರ್ ಫಾರ್ಮ್ನಲ್ಲಿದೆ. ಅದನ್ನು ಯೂಸ್ ಮಾಡೋದಕ್ಕಿಂತ ಮೊದಲು ನಾವೀಗ ಏನು ಮಾಡ್ತಾ ಇದ್ದೇವೆ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್. ನಾವೀಗ ಯೂಸ್ ಮಾಡೋದು ಹುಟ್ಟಿದ ಮಗುವಿನಿಂದ ಹಿಡಿದು ಎಲ್ರಿಗೂ ಪೇಸ್ಟ್ ಬೇಕು. ಪೇಸ್ಟ್ ಪೇಸ್ಟಲ್ಲಿ ಅಂತ ಹೇಳಿದರೆ ಮೂಲವಾಗಿ ಸಾರ್ಬಟಮಲ್ ಅಂತೇಳಿ ಒಂದು ಇದೆ, ಅದು ವಿಷ ಅಂತೇಳಿಯೇ ಹೇಳ್ತಾರೆ. ಅದರಲ್ಲಿ ಈವನ್ ಏನು ಅಂತ ಹೇಳಿದರೆ ನಾವು ಹೆಚ್ಚಿನವರೆಲ್ಲ ನಾವು ಡಬ್ಬ ಎಲ್ಲ ತಗೊಂಡು ಹೋಗ್ತೇವೆ, ತಗೊಂಡು ಹೋದವರು ಯಾರೂ ಓದೋದಿಲ್ಲ. ಇಂಡಿಯನ್ ಮೆಂಟಾಲಿಟಿ ಏನು ಅಂತ ಹೇಳಿದರೆ ಯಾವುದೇ ಅದರಲ್ಲಿರುವ ಕಂಡೀಷನ್ಸು, ಅದನ್ನು ಮತ್ತು ಇಂಗ್ರೀಡಿಯೆಂಟ್ಸು, ಅದನ್ನು ಯಾವುದನ್ನು ಓಡೋದು ಅಭ್ಯಾಸ ಇಲ್ಲ. ಹಾಗಾಗಿ ಏನು ಅಂತೇಳಿ ರಾಜಾರೋಷವಾಗಿ ಏನು ಹಾಕ್ತಾ ಇದ್ದೇವೆ ಅಂತೇಳಿ ಹೇಳ್ತಾರೆ, ಹೇಳಿ ಅದನ್ನು ಇದು ಮಾಡ್ತೇವೆ. ನೀವು ಏನಾದರೂ ಸಮಸ್ಯೆ ಆಯಿತು ಅಂತೇಳಿ ಕೋರ್ಟಿಗೆ ಹೋದರೂ ಅದರಿಂದ ಏನಾಗೋದಿಲ್ಲ. ಯಾಕೆ ಹೇಳಿದರೆ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೇನೆ, ಆ ನಂತರ ತಗೊಳ್ಳೋದು ನಿಮ್ಮ ಮೂರ್ಖತನ. ನಮ್ಮಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಅದರ ಅಡ್ವರ್ಟೈಸ್ಮೆಂಟು ಯಾವ ಥರ ಇರ್ತದೆ ಅಂತೇಳಿ, ಆದರೆ ಒಂದು ಬ್ರಷ್ ತಗೊಂಡು ಬರ್ತಾರೆ, ಈ ತುದಿಯಿಂದ ಈ ತುದಿಯವರೆಗೆ ಇದು ಮಾಡ್ತಾರೆ, ಮತ್ತು ಒಂದು ಬಾಲ ಬೇರೆ ಬರ್ತದೆ ಅದರಲ್ಲಿ, ಇಷ್ಟು ಅದನ್ನು ತೋರಿಸ್ತಾರೆ. ಆ್ಯಕ್ಚುಲಿ ಏನು ಅಂತ ಹೇಳಿದರೆ ನೀವು ಅದರ ಕಾಷನ್ಸಲ್ಲಿ ನೀವು ಓದಿದರೆ ಅದರದ್ದು ಪೀನಟ್ ಸೈಜ್ ಆಫ್ ಪೇಸ್ಟ್ ಟು ಬಿ ಟೇಕನ್ ಅಂತೇಳಿ ವೈಲ್ ಬ್ರಷಿಂಗ್ ಅಂತೇಳಿ ಹೇಳ್ತಾರೆ. ಹೇಳಿದರೆ ಕಡಲೆ ಗಾತ್ರದ್ದು ಅವರು ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸೋದು ಪೂರ್ತಿಯಾಗಿ. ಸೊ ಇದನ್ನು ಆಮೇಲೆ ಇನ್ನೊಂದು ಏನು ಅಂತ ಹೇಳಿದರೆ 6 ತಿಂಗಳಿಗಿಂತ 6 ವರ್ಷಕ್ಕಿಂತ ಕೆಳಗಿನವರಿಗೆ ಅದನ್ನು ಕೊಡಬಾರ್ದು ಅಂತ ಹೇಳಿರ್ತೇವೆ. ನಾವು ಹುಟ್ಟಿ ಹಲ್ಲು ಬಂದ ಮಗುವಿಗೆ ಮಾಡಿರ್ತಾರೆ, ಅದರಲ್ಲಿ ಮಾಡಿದ್ದಾರೆ, ಒಂದೊಂದು ಬ್ರ್ಯಾಂಡಲ್ಲಿ ಮಾಡ್ತಾರೆ, ಮಾಡಿರ್ಬೋದು, ಇರಲಿ, ಮಾಡ್ತಾರೆ ಮಾಡ್ತಾರೆ, ಎಲ್ಲವೂ ಮಾಡಲೇಬೇಕು. ನಾಮ್ಸಿನ ಪ್ರಕಾರ ಮಾಡಲೇಬೇಕು, ಇಲ್ಲ ಅಂತ ಹೇಳಿದರೆ ಅಲ್ಲಿ ಕೆಮಿಕಲ್ ಇರುವ ಕಾರಣ ಅದನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ನಾಳೆ ಅವರು ಪ್ರಾಬ್ಲಮ್ಗೆ ಬೀಳ್ತಾರೆ ಇಲ್ಲ ಅಂತ ಹೇಳಿದರೆ. ಸೊ ನಾವು ಏನು ಹುಟ್ಟಿದ ಮಗುವಿಗೆ ಹಲ್ಲು ಬಂದ ಕೂಡಲೇ ಅದರಲ್ಲೇ ತಿಕ್ಕಿಸೋದು. ಇದರಿಂದಾಗಿ ಏನು ಅಂತೇಳಿದರೆ ನಮಗೆ ಗೊತ್ತಿಲ್ಲದಾಗೆ ಎಷ್ಟೋ ಕೆಮಿಕಲನ್ನು ನಾವು ದಿವಸ ಪೂರ್ತಿ ಹೊಟ್ಟೆಗೆ ತುಂಬಿಸ್ತಾ ಇರ್ತೇವೆ. ಅದರಿಂದಾಗಿ ನಾವು ಅನಾರೋಗ್ಯ ಪೀಡಿತರಾಗ್ತೇವೆ. ಆಮೇಲೆ ಈಗ ನಮಗೆ ಏನು ಇದಿಲ್ಲ ಅಂತೇಳಿ ಜೀನಲ್ಲಿ ಬದಲಾವಣೆ 70 ವರ್ಷದಲ್ಲಿ ಬರುವುದಿಲ್ಲ. ಬರುವುದಿದ್ರೆ ಎಷ್ಟೋ ಸಮಯದ ನಂತರ ಬರುವಂಥದ್ದು. ಈಗ ಪರಿಸ್ಥಿತಿ ನಾವು ಅಲ್ಲಿಗೆ ಬಂದು ಮುಟ್ಟಿದ್ದೇವೆ. ಇದಕ್ಕೆ ಕಾರಣ ಏನು ಅಂತೇಳಿದರೆ ನಾವು ತಗೊಳ್ಳುವಂಥದ್ದು ಬೆಳಿಗ್ಗೆ ಎದ್ದ ಕೂಡಲೇ ನಾವು ಅದನ್ನು ಹಾಕ್ತೇವೆ ಹೊಟ್ಟೆಗೆ. ಸೊ ಅದರ ಬದಲಿಗೆ ಏನು ಅಂತೇಳಿದರೆ ದಂತಮಂಜನ ಅಂತೇಳಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದರಲ್ಲಿ ಎರಡು ರೀತಿ ಇದೆ, ಕಾಲ ದಂತಮಂಜನ್, ಮತ್ತೊಂದು ಲಾಲ್ ದಂತಮಂಜನ. ಕಾಲ ಮತ್ತು ಕೆಲಸ ಎರಡು ಒಂದೇ ರೀತಿಯಲ್ಲಿ ಮಾಡ್ತದೆ. ಆದರೆ ಅದರಲ್ಲಿ ಒಂದು ಹೇಳಿದರೆ ಬೆರಣಿಯನ್ನು ನಾವು ಕಾರ್ಬನ್ ಮಾಡಿ ಅದರಿಂದ ಮಾಡುವಂಥದ್ದು, ಅದರ ಜೊತೆಗೆ ಕೆಲವು ರೀತಿಯ ಗಿಡಮೂಲಿಕೆಗಳನ್ನು ಅದರಲ್ಲಿ ಆ್ಯಡ್ ಮಾಡ್ತೇವೆ. ಅದರ ಸ್ಟ್ರೆಂತ್ ಜಾಸ್ತಿ ಆಗಲಿಕ್ಕೆ, ನಿಮ್ಮ ಹಲ್ಲಿನಲ್ಲಿ ಇದರ ಬೆನಿಫಿಟ್ ಏನು ಅಂತ ಹೇಳಿದರೆ ಹಲ್ಲಿನಲ್ಲಿ ಹುಳ ಹಿಡಿದಿದ್ರೆ, ಹೊಟ್ಟೆ ಆಗಿದ್ದರೆ ಅದಕ್ಕೆ ಮತ್ತೆ ಫಿಲ್ಲಿಂಗ್ ಮಾಡದಿದ್ದರೂ ನಡೀತದೆ. ನೀವು ಖಾಲಿ ನಿಮ್ಮ ಪೇಸ್ಟನ್ನು ಚೇಂಜ್ ಮಾಡಿ ದಂತಮಂಜನವನ್ನು ಯೂಸ್ ಮಾಡಿ ನಿಮ್ಮ ಹಲ್ಲಿನಲ್ಲಿ ಆಮೇಲೆ ನೋವು ಬರುವುದಿಲ್ಲ. ಖಾಲಿ ಒಂದು ಸ್ವಲ್ಪ ತಿಂದಾದ ನಂತರ ಬ್ರಷ್ ಮಾಡಿದರೆ ಸಾಕು. ಯಾಕೆ ಹೇಳಿದರೆ ಅಲ್ಲಿ ಆ ಹೊಟ್ಟೆ ಒಳಗೆ ಹೋದರೆ ಅಲ್ಲಿ ಸಮಸ್ಯೆ ಬರ್ತದೆ. ಒಂದು ಇಂಟ್ರಪ್ಷನ್ ಮಾಡ್ತೀನಿ ನಿಮಗೆ. ನಾನೀಗ ಕೆಲವು ವರ್ಷಗಳ ಹಿಂದೆ ಗೊತ್ತಿಲ್ಲದೇನೋ ಏನೋ ಒಂದು ರೂಟ್ ಕ್ಯಾಲ್ ಮಾಡಿಸ್ಬಿಟ್ಟೆ. ಅವಾಗ ಈಸಿ ಅನಿಸ್ತಲ್ಲ, ಅದು 15,000 ಖರ್ಚಾಯಿತು. ನನಗೆ ಇನ್ನೂ ತನಕ ಆ ಬಾಯಿಂದ ಕಚ್ಚಲಿಕ್ಕೆ ಆಗ್ತಾ ಇಲ್ಲ, ಪೇನ್ ಉಂಟು. ನನಗೆ ಇಷ್ಟು ಬೇಜಾರಾಗ್ಬಿಟ್ಟಿದೆ ಅಂದರೆ ಏನೋ ಒಂದು ಹಳೆ ಒಂದು ಹುಳ ಹಿಡ್ದಿದ್ದ ಹಲ್ಲುಗಳೇ ಚೆನ್ನಾಗಿತ್ತು ಅನಿಸ್ಬಿಟ್ಟಿದೆ ನನಗೆ. ಇದಕ್ಕಂದರೆ ನಾವು ಇದು ಹೇಳ್ಬಾರ್ದು ಆ್ಯಕ್ಚುಲಿ. ಈಗ ಏನಾದರೂ ಕ್ಯಾನ್ಸರ್ ಆದರೆ ತೆಗಿಲಿಕ್ಕೆ ನೀವು ಆಪ್ರೇಷನ್ ಮಾಡಿಸ್ಬೋದು. ಇದನ್ನು ರೂಟ್ ಏನು ಚೆನ್ನಾಗಿತ್ತು ಅಲ್ಲದು, ಬರೇ ಒಂದು ಹಲ್ಲು ನಾಟ್ತಾ ಇತ್ತು ಅಷ್ಟೇ. ಅದಕ್ಕೆ ಅವರು ಹೇಳಿದರು ನಿಮ್ಮ ರೂಟ್ ಕ್ಯಾನಲ್ ಮಾಡಿಸಬೇಕು, ಇಲ್ಲಾದರೆ ನಿಮಗೆ ಆ ರೂಟ್ ಕ್ಯಾನಲ್ಲಿರೋ ಏನು ಮಸಿ ಉಂಟಲ್ಲ ಅದು ಒಳಗೆ ಹೋಗಿ ಹಾರ್ಟ್ಗೆ ಹೋಗಿ ಅಲ್ಲಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇದೆ ಅಂತೇಳಿ. ನಾನು ಆ ಟೈಮಲ್ಲಿ ಏನಿದೆ ಗೊತ್ತಿಲ್ಲ, ಸ್ವಲ್ಪ ಕೆಲವು ವರ್ಷಗಳ ಹಿಂದೆ ಏನೋ ಒಂದು ಅಚಾತುರ್ಯದಿಂದ ಮಾಡಿಬಿಟ್ಟೆ. ಇನ್ನೂ ತನಕ ನನಗೆ ಒಂದು ಕಡಲೆ ಕಡಿಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿಂದ. ನಾನು ಅವಾಗೇ ಡಿಸೈಡ್ ಮಾಡಿದ್ದು ಪುಣ್ಯಕ್ಕೆ ನಾನು 4 ಹಲ್ಲು ಮಾಡ್ತೇನೆ ಅಂತ ಹೇಳಿದ್ರು ಅವರು, ನಾನು ಒಂದೇ ಮಾಡಿ ನೋಡುವ ಅಂತ ಹೇಳಿದೆ. ಈಗ ನಾನು ಅವ್ರಿಗೆ ಆ ಟೈಮಲ್ಲಿ ಬಿಟ್ಟಿದ್ದು ಒಳ್ಳೇದಾಯ್ತು, ಅಕಸ್ಮಾತ್ ಏನಾದರೂ ಮಾಡಿಸ್ಬಿಟ್ಟಿದ್ರೆ ಈಗ 4 ಹಲ್ಲಲ್ಲಿ ನನಗೆ ಕಡಿಲಿಕ್ಕೆ ಇಲ್ಲ. ನಾನು 75 ಮುದುಕನೇ ಆಗ್ಬಿಡ್ತಿದ್ದೆ ನಾನೀಗ.
ನಮ್ಮಲ್ಲಿಯೂ ನಾನು ಹೇಳಿದರೆ ನಾನಿದು ಮೂಲ ಈ ಗವ್ಯ ಉತ್ಪನ್ನ ಮಾಡಲಿಕ್ಕೆ ಮೂಲ ಉದ್ದೇಶ ಏನು ಅಂತ ಹೇಳಿದರೆ ಅಲ್ಲೇ ನನಗೇನು ಅಂತ ಹೇಳಿದರೆ ನಾನು ಮಾರ್ಕೆಟಿಂಗಲ್ಲಿ ಇದ್ದ ಕಾರಣ ನನಗೆ ಈ ಇಲ್ಲಿ ಕ್ಯಾವಿಟೀಸ್ ಎಲ್ಲ ಬರೋದು ಮತ್ತು ಒಳಗಿನ ಸೈಡಲ್ಲಿ ಹೆಚ್ಚಿನವರಿಗೆ ಈ ಸಮಸ್ಯೆ ಇದೆ. ಕೆಳಗಿನ ಈ ಹಲ್ಲು ಒಳಗೆ ಸೈಡಲ್ಲಿ ಹಳದಿ ಇರ್ತದೆ, ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ ನಿಮಗೆ ಎಷ್ಟು ಬ್ರಷ್ ಮಾಡಿದರು. ಸೊ ಇದರಿಂದಾಗಿ ನನಗೆ ಒಂಥರ ಆಕ್ವರ್ಡ್ ಫೀಲಿಂಗ್ ಆಗ್ತಾ ಇತ್ತು ಅಂತೇಳಿ ನಾನೇನು ಅಂತೇಳಿದರೆ ಆಗಾಗ ಹಲ್ಲು ಕ್ಲೀನ್ ಮಾಡಿಸ್ತಾ ಇದ್ದೆ. 20 ದಿವಸ ಆಮೇಲೆ ಒಂಥರ ಜುಮ್ 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 ಅಂತೇಳಿ ಫೀಲಿಂಗ್. ಆಮೇಲೆ ಒಬ್ಬ ನಮ್ಮ ಫ್ರೆಂಡ್ ಡಾಕ್ಟರ್ ಇದ್ದರು, ಅವರು ಹೇಳಿದರು ನೀನು ಈ ಥರ ಹಲ್ಲು ಆವಾಗವಾಗ ಕ್ಲೀನ್ ಮಾಡಿಸಿದ್ದಿ ಅಂತೇಳಿ ಆದರೆ ನಿನಗೆ ರೂಟ್ ಕೆನಾಲ್ ಪ್ರಾಬ್ಲಮ್ ಶುರು ಆಗ್ತದೆ ಅಂತೇಳಿ. ಏನು ಮಾಡಬೇಕು ನೀನು, ಅದನ್ನೆಲ್ಲ ಮಾಡಿಸ್ಲಿಕ್ಕೆ ಹೋಗಬೇಡ, ಮ್ಯಾನೇಜ್ ವಿತ್ ದ್ಯಾಟ್ ಅಂತೇಳಿ. ಒಮ್ಮೆ ಒಂದು ಗೋಶಾಲೆಗೆ ಹೋದಾಗ ಅಲ್ಲಿ ದಂತ ಮಂಜನ ಕೊಟ್ಟರು, ಆ ಡಬ್ಬ ಖಾಲಿ ಆಗೋದ್ರೊಳಗೆ ನನ್ನದೆಲ್ಲ ಸಮಸ್ಯೆ ಕ್ಲಿಯರ್ ಆಯಿತು. ಮತ್ತೊಂದು ಸ್ವಲ್ಪ ನನಗೆ ಇಲ್ಲಿ ಗಮ್ಸ್ ಓಪನ್ ಆಗುವ ಸಮಸ್ಯೆ ಇತ್ತು, ಅದು ಕ್ಲಿಯರ್ ಆಯಿತು ಒಂದು ಡಬ್ಬದಲ್ಲಿ. ಆಮೇಲೆ ಈಗ ನಾನು ಏನು ಅಂತ ಹೇಳಿದರೆ ಎಲ್ಲಿ ಹೋಗೋದಿದ್ದರೂ ಬಟ್ಟೆ ತಗೊಂಡು ಹೋಗೋದಿದ್ದರೂ ನನ್ನಲ್ಲಿ ದಂತ ಮಂಜನದ ಒಂದು ಡಬ್ಬ ನನ್ನ ಬ್ಯಾಗಲ್ಲಿ ಇರ್ತದೆ, ಅದನ್ನು ನಾನು ಕಂಪಲ್ಸರಿ ಮಾಡಿದ್ದೇನೆ. ಅದರಿಂದಾಗಿ ಇದರ ಬೆನಿಫಿಟ್ ಏನು ಅಂತ ಹೇಳಿದರೆ ಹಲ್ಲಿನ ಯೆಲ್ಲೋಯಿಶ್ನೆಸ್ ಹೋಗ್ತದೆ, ನಿಮಗೆ ಪ್ಯೂರ್ ವೈಟ್, ಅದರದ್ದು ವೈಟ್ ಅಂತ ಹೇಳಿದರೆ ಆಫ್ ವೈಟ್ ಬರಬೇಕು ಆ್ಯಕ್ಚುಲಿ, ಎಕ್ದಮ್ ಈ ಎಸಿಡ್ ಆಗಬೇಕಷ್ಟೇ ಇಲ್ಲ. ಹೌದು, ಅದು ಅದು ಆಯಿತು ಅಂತ ಹೇಳಿದರೆ ಅಲ್ಲಿ ಕ್ಯಾವಿಟೀಸ್ ಇದು ಇದು ಕ್ಯಾಲ್ಶಿಯಂ ಕಂಟೆಂಟ್ ಕಮ್ಮಿ ಇದೆ ಅಂತೇಳಿ ಅರ್ಥ. ಆಫ್ ವೈಟ್ ಬೇಕು, ಅದು ಬರ್ತದೆ. ಆಮೇಲೆ ಕ್ಯಾವಿಟೀಸ್ ಬರುವುದಿಲ್ಲ, ಡೆವಲಪ್ ಆಗುವುದಿಲ್ಲ. ಒಳಗೆ ಸೈಡಲ್ಲಿರುವ ಯೆಲ್ಲೋಯಿಶ್ನೆಸ್ ಅದು ಇದು ಎಲ್ಲ ಹೋಗ್ತದೆ. ಹುಳ ಹಿಡಿದಿದ್ರು ಏನು ಅಂತ ಹೇಳಿದರೆ ಮತ್ತೆ ಅದು ಎಗ್ರವೇಟ್ ಆಗುವುದಿಲ್ಲ, ಮತ್ತು ನೋವು ಬರುವುದಿಲ್ಲ. ಈ ಗಮ್ಸಿನ ಪ್ರಾಬ್ಲಮ್ ಇದ್ದರೆ ಅದು ಇದು ಕ್ಲೀನ್ ಆಗ್ತದೆ. ಇನ್ನೊಮ್ಮೆ ಒಂದು ಸ್ವಲ್ಪ ಬಾಯಿಗೆ ನೀವು ಗಂಟಲಿಗೆ ಕೈ ಹಾಕಿ ಒಮ್ಮೆ ಹೊರಗೆ ಹಾಕಿದ್ರಿ ಅಂತೇಳಿ ಆದರೆ 24 ಗಂಟೆ ಬಾಯಿ ವಾಸನೆ ಬರುತ್ತಿಲ್ಲ. ಒಳ್ಳೆಯ ವಿಚಾರಗಳು ನೋಡಿ, ನನಗೇನಾದರೂ ಇದನ್ನು ಒಂದು ಇಷ್ಟು ಕೆಲವು ವರ್ಷಗಳಿಂದ ಹೇಳಿಬಿಟ್ಟಿದ್ರೆ ನಾನು ಅಲ್ಲಿ ಉಳಿತಿತ್ತೇನು. ನಾನು ಇನ್ನೊಂದು ನೋಡ್ತೇನೆ ಯೂಟ್ಯೂಬಲ್ಲಿ, ಯಾರೂ ಕೂಡ ನೆಗೆಟಿವ್ ಕಮೆಂಟ್ಗಳು ಇಲ್ಲ ಇದಕ್ಕೆ, ಎಲ್ಲ ಪಾಸಿಟಿವ್ ಇದೆ. ಅಂದರೆ ಅವರು ಹಣ ಕೊಟ್ಟು ಅಡ್ವರ್ಟೈಸ್ ಮಾಡಿಸ್ತಾರೋ ಇದ್ರ ಬಗ್ಗೆ ಆ್ಯಕ್ಚುಲ್ ಮಾಹಿತಿ ಕೊಡಲು ಗೊತ್ತಿಲ್ಲ. ನನಗೀಗ ಕಡಿಲಿಕ್ಕೆ ಆಗ್ತಾ ಇಲ್ಲ, ಏನೋ ಒಂದು ಹೆದರಿಕೆ ಆಗುತ್ತೆ ಏನೋ ಕಡಿಬೇಕಾದ್ರೆ, ಅದು ಯಾವುದೋ ಒಂದು ತಲೆಯಲ್ಲಿ ಹೋಗಿ ಮಾಡಿಸ್ಬಿಟ್ಟನೇ ಗೊತ್ತಿಲ್ಲ. ಅದು ತುಂಬ ಬೇಜಾರಾಗ್ತಿದೆ. ಮತ್ತು ಇದ್ರ ಇದೇ ವಿಚಾರಗಳು ಸ್ವಲ್ಪ ನನಗೆ ಮುಂಚೆ ಗೊತ್ತಿದ್ರೆ ಅಟ್ಲೀಸ್ಟ್ ಹಲ್ಲುಗಳನ್ನು ರೂಟ್ ಕೆನಲ್ ತಪ್ಪಿಸ್ಬೋದಾಗಿತ್ತೇನೋ. ತುಂಬ ಧನ್ಯವಾದ ಈ ಮಾಹಿತಿ ಕೊಟ್ಟಿದ್ದಕ್ಕೆ, ಇದರ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ನಿಮಗೆ ಈ ಪ್ರಾಡಕ್ಟ್ಗಳು ಬೇಕಾದರೆ ಆಯುಷ್ಮಂಡಲಂ ಡಾಟ್ ಶಾಪ್ಗೆ ಹೋಗಿ ಈ ನಮ್ಮ ಕೆಮಿಕಲ್ ಮುಕ್ತ ಅಭಿಯಾನ ಏನಿದೆ ಆಯುಷ್ಮಂಡಲಂದು, ಅದರಲ್ಲಿ ಶಾಂಪುಗಳಿದೆ, ದಂತಮಂಜನಿದೆ, ಸೋಪ್ ಇದೆ, ಡಿಶ್ ವಾಷರ್ ಇದೆ, ಒಂದು 10-15 ಪ್ರಾಡಕ್ಟ್ಸು ಇನ್ಕ್ಲೂಡಿಂಗ್ ನಿಮ್ಮದು ಫೇಶಿಯಲ್ ಕ್ರೀಮ್ಸ್ ಅಂತ ಉಂಟು. ಸೊ ಅದನ್ನ ಆರ್ಡರ್ ಮಾಡಲಿಕ್ಕೆ ಆಯುಷ್ಮಂಡಲಂ ಡಾಟ್ ಶಾಪ್ ಹೋಗಿ ಆರ್ಡರ್ ಮಾಡ್ಬೋದು. ಇನ್ನೂ ಕೆಲವೇ ದಿನಗಳಲ್ಲಿ ಬುಕ್ ಕೂಡ ಬರ್ತಾ ಇದೆ, ಬುಕ್ಗಳಲ್ಲಿ ಎಲ್ಲ ಮಾಹಿತಿನ ಕೊಟ್ಟಿರ್ತೇವೆ. ಮತ್ತೆ ಯಾಕೆ ತಡ ಮಾಡಿ, ಧನ್ಯವಾದ. ಧನ್ಯವಾದ ಸರ್. ಥ್ಯಾಂಕ್ ಯು.